ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರ್ ನಾರಾಯಣ ಮಡುವ ನಮಸ್ಕಾರಗಳು. ವೀಕ್ಷಕರೇ, ಅಕ್ಟೋಬರ್ ತಿಂಗಳ ಕುಂಭರಾಶಿಯ ಭವಿಷ್ಯ ಯಾವ ರೀತಿ ಇದೆ ಹಾಗೂ ಯಾವ ರೀತಿ ಇರಬೇಕು ಹಾಗೂ ಮುಂದಿನ ಎಚ್ಚರಿಕೆ ವಿಚಾರವಾಗಿ ಈ ಒಂದು ಭವಿಷ್ಯಗಳನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಕುಂಭರಾಶಿಯವರು ಜನ್ಮತಃ ಶನಿ ಇರೋದರಿಂದ ಅವರು ಜನ್ಮಸ್ಥಳ ಅಂದರೆ ಅವರು ಊರು ಮನೆ ಮತ್ತು ಯಾವುದೇ ಇರಲಿ ಉದ್ಯೋಗ ಆಗಿರ್ಬೋದು, ಅವರು ಯಾವ ಕೆಲಸದಲ್ಲಿ ಮಾಡ್ತಾ ಇರ್ತಾರೋ ಆ ಉದ್ಯೋಗ ಬಿಟ್ಟು ಪರ ಬೇರೆ ಉದ್ಯೋಗಗಳಿಗೆ ಹೋಗುವ ಸಾಧ್ಯತೆಗಳು ಸಹ ಇರುತ್ತದೆ. ಅದೇ ರೀತಿಯಲ್ಲಿ ಸಹ ಜನ್ಮಸ್ಥಳ ಶನಿ ಇರೋದ್ರಿಂದ ಅವರ ಸ್ಥಾನ ಪಲ್ಲಟ ಅಂತ ಹೇಳ್ತೀವಿ, ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಚಾರ ಆಗುವುದಕ್ಕೆ ನಾವು ಈ ಒಂದು ಸ್ಥಾನ ಪಲ್ಲಟಗಳನ್ನು ಅಂತ ಹೇಳ್ತೀವಿ. ಅದೇ ರೀತಿ ಸಹ ಒಟ್ಟು ಊರು ಬಿಟ್ಟು ಬೇರೆ ಉದ್ಯೋಗಕ್ಕೆ ಹೋಗಿ ಬೇರೆ ಊರಿಗೆ ಹೋಗ್ತಾರಲ್ಲ, ಅದು ಯಾಕೆ ಹೋಗ್ತಾರೆ ಅಂತಂದರೆ ಈ ಒಂದು ಜನ್ಮದಲ್ಲಿ ಕುಂಭರಾಶಿಯ ಜನ್ಮಸ್ಥಳ ಶನಿ ಆಗಿರೋದ್ರಿಂದ ಸಂಚಾರ ವಿಮಿತಿ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಇರೋದ್ರಿಂದ ಅವರಿಗೆ ಸ್ವಲ್ಪ ಅವಧಿಗಳಲ್ಲಿ ಅತಿ ಹೆಚ್ಚಾದ ಒತ್ತಡಗಳು ಪ್ರಾರಂಭ ಆಗುತ್ತೆ. ಅದೇ ರೀತಿ ಧನವ್ಯಯ ಜಾಸ್ತಿ ಆಗುತ್ತೆ, ಆಸ್ತಿ ಮಾರಾಟ ವಿಚಾರದಲ್ಲಿ ನಷ್ಟ ಪ್ರಾಪ್ತಿ ಅನುಭವಿಸ್ತಾರೆ. ಅಕ್ಟೋಬರಲ್ಲಿ ಯಾವುದೇ ಕಾರಣಕ್ಕೂ ನೀವು ಆಸ್ತಿಗಳನ್ನು ಮಾರಾಟ ಮಾಡೋಕೆ ಹೋಗಬೇಡಿ ಹಾಗೂ ಆಸ್ತಿಗಳನ್ನು ತೊಗೊಳಕ್ಕೂ ಹೋಗಬೇಡಿ. ಅದರಿಂದ ನಿಮಗೆ ನಷ್ಟ ಪ್ರಾಪ್ತಿಗಳನ್ನು ದಾಗುತ್ತೆ, ಅರ್ಥ ಮಾಡಿಕೊಳ್ಳಿ. ಅದರಲ್ಲೂ ಸಹ ರಾಜಕೀಯ ವ್ಯಕ್ತಿಗಳಿಗೆ, ಸಮಾಜ ಸೇವಕರಿಗೆ, ಕುಂಭರಾಶಿಯವರಿಗೆ ಅವರಿಗೆ ಸ್ವಲ್ಪ ಪದಗ್ರಹಣ ಅಂದರೆ ಒಂದು ಭ್ರಷ್ಟತನ ವಿಚಾರ ಅಪವಾದಗಳು ಸಹ ಬರ್ಬೋದು. ಇಲ್ಲಾಂದರೆ ಅವರ ಸ್ಥಾನಕ್ಕೆ ಒಂದು ಸ್ವಲ್ಪ ಚ್ಯುತಿ ಬರ್ಬೋದು. ಈ ರೀತಿಯಲ್ಲಿ ಸ್ವಲ್ಪ ಅಪವಾದಗಳಲ್ಲಿ ಬಂದು ಅವರಿಗೆ ಅವಮಾನ ವಿಚಾರ ಆಗುವ ಸಾಧ್ಯತೆಗಳು ಸಹ ಅತಿ ಹೆಚ್ಚಾಗಿದೆ. ಅವರಿಗೆ ಅದರಿಂದ ಸ್ವಲ್ಪ ನೀವು ಜಾಗೃತರಾಗಿರುವುದರಿಂದ ಒಳ್ಳೆಯದು, ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ. ಅದೇ ರೀತಿಯಲ್ಲಿ ಸಹ ನಿಮ್ಮ ಆರೋಗ್ಯದ ಕಡೆ ಆಲಸ್ಯ ಮಾಡಬೇಡಿ, ಅದರಿಂದ ನಿಮಗೆ ಆರೋಗ್ಯ ನಷ್ಟಗಳು ಪ್ರಾರಂಭ ಆಗುತ್ತೆ. ಹಾಗೆ ಯಾವಾಗ ನಿಮಗೆ ಸಣ್ಣ ಸಮಸ್ಯೆ ಪ್ರಾರಂಭ ಆಗಿದೆಯೋ ಆವಾಗಲೇ ನೀವು ವೈದ್ಯಕೀಯದಲ್ಲಿ ನೀವು ಚಿಕಿತ್ಸೆಗಳನ್ನು ತೊಗೊಂಡ್ರೆ ನಿಮಗೆ ಖಂಡಿತವಾಗಲೂ ಆರೋಗ್ಯದಲ್ಲಿ ಲಾಭಗಳನ್ನು ಪ್ರಾರಂಭ ಆಗುತ್ತೆ, ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ. ಕುಂಭರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಕಂಟಕಗಳಿವೆ ಆಯ್ತಲ್ಲ, ಅದೇ ರೀತಿಯಲ್ಲಿ ಸಹ ಈ ಡ್ರೈವಿಂಗು ವಾಹನದಲ್ಲೂ ಸಹ ನಿಮಗೆ ಸ್ವಲ್ಪ ಗಂಡಾಂತರಗಳಿವೆ, ಅದರಿಂದ ಸಹ ಜಾಗೃತರಾಗಿರಿ ವೀಕ್ಷಕರೇ. ಅದೇ ರೀತಿಯಲ್ಲಿ ಸಹ ಮನೆಗಳಲ್ಲಿ ತಾಳ್ಮೆ ಅತಿ ಮುಖ್ಯವಾಗಿರಬೇಕಾಗತ್ತೆ. ಅದು ಈ ಅಕ್ಟೋಬರ್ ತಿಂಗಳಲ್ಲಿ ಮನೆಗಳಲ್ಲಿ ಸ್ವಲ್ಪ ತಾಳ್ಮೆ ಇಲ್ಲದಿದ್ದರೆ ಮನೆಯಲ್ಲಿ ಅಶಾಂತಿ, ಜಗಳ, ಕಿರಿಕಿರಿ, ವೈಮನಸ್ಸುಗಳು ಪ್ರಾರಂಭ ಆಗುತ್ತೆ, ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ. ಅದೇ ರೀತಿಯಲ್ಲಿ ಸಹ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಸಹ ಸ್ವಲ್ಪ ತೊಂದರೆಗಳು ಬರುವ ಸಾಧ್ಯತೆಗಳು ಸಹ ಇದೆ. ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಕುಂಭರಾಶಿಯವರಿಗೆ ಸ್ವಲ್ಪ ನಷ್ಟ ಪ್ರಾಪ್ತಿನೇ ಅತಿ ಹೆಚ್ಚಾಗಿ ಅಕ್ಟೋಬರಲ್ಲಿ ಕಾಣ್ತಾ ಇದೆ ವೀಕ್ಷಕರೇ. ಅದೇ ರೀತಿಯಲ್ಲಿ ಸಹ ಅವ್ರಿಗೆ ಏನಂತಂದರೆ ಈ ಕೊನೆ ಹಂತ ಅಕ್ಟೋಬರ್ ಕೊನೆ ಹಂತದಲ್ಲಿ ಅವರಿಗೆ ಸ್ವಲ್ಪ ಧನಪ್ರಾಪ್ತಿ ಯೋಗ ಅಂದರೆ ಶತಾಭಿಷು ನಕ್ಷತ್ರದವರಿಗೆ ಮಾನಸಿಕ ತೊಂದರೆ ಪ್ರಾರಂಭ ಆಗುವ ಚಾನ್ಸಸ್ ಇದೆ. ಶತಾಭಿಷು ನಕ್ಷತ್ರದವರಿಗೆ, ಕುಂಭರಾಶಿ ಶತಾಭಿಷು ನಕ್ಷತ್ರದವರಿಗೆ ಸ್ವಲ್ಪ ಈ ಒಂದು ಅಕ್ಟೋಬರಲ್ಲಿ ಸ್ವಲ್ಪ ಒತ್ತಡ, ಮಾನಸಿಕ ಚಿಂತೆ, ಹೆಣ್ಣುಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅವರು ಸ್ವಲ್ಪ ಒತ್ತಡ ತೊಗೊಳಕ್ಕೆ ಹೋಗಬೇಡಿ ಹಾಗೂ ಯಾವುದೇ ತೊಂದರೆಗಳನ್ನು ಅನುಭವಿಸೋಕೆ ಹೋಗಬೇಡಿ, ಸ್ವಲ್ಪ ತಾಳ್ಮೆಯಿಂದ ಇರಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಅದೇ ರೀತಿಯಲ್ಲಿ ಸಹ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಹಿತಶತ್ರುಗಳ ಕಾಡಾಟ ಅತಿ ಹೆಚ್ಚಾಗಿ ಆಗಿರುತ್ತೆ. ನಿಮ್ಮ ಬಂಧು ಬಳಗದಲ್ಲಿ, ನಿಮ್ಮ ಒಂದು ಅಕ್ಕಪಕ್ಕದ ಮನೆಯವರಿಂದ ನಿಮ್ಮ ಬಗ್ಗೆ ಸಂಪೂರ್ಣ ತಿಳಿದುಕೊಂಡಿರೋರು ಅವರು ನಿಮ್ಮ ಮೇಲೆ ಸ್ವಲ್ಪ ಹಿತಶತ್ರುಗಳು ಅತಿ ಹೆಚ್ಚಾಗಿ ಕಾಡ್ತಾ ಇರ್ತಾರೆ. ಯಾವುದೇ ಸಣ್ಣ ಸಣ್ಣ ವಿಷಯಕ್ಕೂ ಸಹ ಜಗಳ, ಕಿರಿಕಿರಿ ವಿಚಾರಗಳನ್ನು ಸಹ ನಡೀತಾ ಇರುತ್ತೆ. ಅವರಿಂದ ಸ್ವಲ್ಪ ಅತಿ ಹೆಚ್ಚಾಗಿ ಜಾಗೃತ ವಹಿಸಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಮಕ್ಕಳ ಕಡೆ ಸ್ವಲ್ಪ ಜ್ಞಾನಗಳನ್ನು ಕೊಡಿ, ಖಂಡಿತ ಒಳ್ಳೆಯದು. ಹಾಗೂ ಕುಂಭರಾಶಿಯವರು ಯಾವುದೇ ಕಾರಣಕ್ಕೂ ಸಹ ಈ ಹಣಕಾಸಿನ ವಹಿವಾಟುಗಳಲ್ಲಿ ಅಂದರೆ ಜಾಮೀನು ಹಾಕೋದು ಇಲ್ಲ ನಮ್ಮನ್ನು ಗೊತ್ತಿರೋರು ಅಂತೇಳಿ ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದು. ಯಾವಾಗ ಲೇವಾದೇವಿ ವ್ಯವಹಾರಗಳಲ್ಲಿ ನೀವು ಮಾಡ್ತಿರೋ ಆವಾಗ ನಿಮಗೆ ಕಂಟಕಗಳು ಬರ್ತದೆ, ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ. ಈ ಅಕ್ಟೋಬರಲ್ಲಿ ನಿಮಗೆ ಧನ ನಷ್ಟ, ಆರೋಗ್ಯ ನಷ್ಟ ಹಾಗೂ ಸ್ನೇಹದಲ್ಲಿ, ಬಂಧು ಬಳಗದಲ್ಲಿಯೂ ಸ್ವಲ್ಪ ವೈಮನಸ್ಸು ಕಾಡುವ ಚಾನ್ಸಸ್ಗಳಿವೆ. ಅದರಿಂದ ಸ್ವಲ್ಪ ನೀವು ಖಂಡಿತವಾಗಲೂ ಸ್ವಲ್ಪ ದೂರ ಇರಿ. ಅದೇ ರೀತಿಯಲ್ಲಿ ಸಹ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಸ್ವಲ್ಪ ಧನಲಾಭ ಇದೆ, ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ. ಸುಬ್ರಹ್ಮಣ್ಯನ ದರ್ಶನಗಳನ್ನು ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ. ಅದೇ ರೀತಿಯಲ್ಲಿ ಸಹ ನಿಮಗೆ ಸಂಖ್ಯಾಶಾಸ್ತ್ರದ ಮುಖಾಂತರವಾಗಿ ಆಯ್ತಲ್ಲ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂದರೆ 5. ಈ 5 ಸಂಖ್ಯೆಯಿಂದ ನಿಮಗೆ ಖಂಡಿತ ಪ್ರಾರಂಭ ಮಾಡಿಕೊಂಡೋಗಿ ಎಲ್ಲ ಸಹ ಒಳ್ಳೆಯದಾಗ್ತದೆ.
ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಖಂಡಿತ ನಮ್ಮನ್ನು ಸಂಪರ್ಕಿಸಿ. ನಿಮಗೆಲ್ಲವೂ ಸಹ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.